ಮಧುಗಿರಿಯ ಕೊಡಗೇನಹಳ್ಳಿ ಹೋಬಳಿಯ ಕಡಗತ್ತೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜನಸ್ಪಂದನ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಹಿಳೆಯರಿಗೆ ಮಾತ್ರ 2,000 ಕೊಡುತ್ತಿದ್ದೇವೆ, ಯಾಕೆ ಗೊತ್ತಾ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕೊಡಗೇನಹಳ್ಳಿಯಲ್ಲಿ ಪಂಚಾಯಿತಿ ಮಟ್ಟದ ಆಂದೋಲನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿದರು. ಪ್ರಿಯವಾದ ಕ್ಷೇತ್ರ ಕಡಗತ್ತೂರು ಪಂಚಾಯಿತಿ ಎಂದು ಹೇಳಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡುತ್ತಾ ಗಂಡಸರಿಗೆ ಯಾಕೆ 2,000 ರೂಪಾಯಿ ಬರುವ ಹಾಗೆ ಮಾಡಿಲ್ಲ ಗೊತ್ತಾ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ. ಆಯ್ತು ಇಲ್ಲಿ ನಾನು ಹೋಗಿ ಯಾಕೆ ವಿಚಾರಗಳು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಹಸು ಕಟ್ತೀರಿ ಎಮ್ಮೆ ಕಟ್ತೀರಪ್ಪ, ಹಸು ಎಮ್ಮೆ ಕೊಟ್ಟಿರ್ತೀರಿ, ನೀವು ಹುಲ್ಲಾಕ್ತೀರಿ ಮೇವು ಹಾಕ್ತೀರಿ, ಕಷ್ಟ ಇದ್ದು ಅದು ಮೈಕೊಂಡಿರ್ತೀರಿ, ಅದು ಹಾಲು ಕೊಡ್ಬೇಕು ನಿಮಗೆ ಸಗಣಿ ಕೊಡಬೇಕು, ಹಾಲು ಕೊಡೋರಿಗೆ ನೀವು ಮೇವು ಹಾಕಲ ಅಂದ್ರೆ ಸಗಣಿ ಕೊಡೋದು ಮೇವು ಹಾಕ್ತಿರ್ತೀರ, ನಾವೇನ್ ಮಾಡೋದು ಕೆಲವು ಸರಿ ಇದ್ರಲ್ಲಿ ಯಾರು ಅಂತ ನಾನು ಯಾರ್ಯಾರು ಕೂಡ ಯಾವುದೇ ಆಕ್ಷೇಪಣೆ ಇಲ್ಲ ಮಾತಾಡ್ತಾ ಇಲ್ಲ, ಅದು ವಾಸ್ತವಾಂಶಗಳಲ್ಲೇ ಇರತಕ್ಕಂತ ಪ್ರಯತ್ನ ಮಾಡ್ತೇವೆ. ಹಾಗೆಯೇ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಮತ್ತೆ ಜೊತೆಗೆ ಎಲ್ಲ ಹೆಣ್ಮಕ್ಳಿಗೂ 2,000 ರೂಪಾಯಿ ಕೊಡ್ತೀವಿ ಮನೆ ಯಜಮಾನಿ. ನಾವು ಬೆಂಡು ಸಿಗಾಕೊಂಡಿಲ್ಲ ಅಂತ ನೀವು ಕಷ್ಟ ಮಾಡಬಹುದು, 2,500 ಕೊಟ್ಟಿದ್ದೇನೆ ಬೆಂಡು ಸಿಗಾಕೊಂಡಿಲ್ಲ, ಗಂಟಸರಿಗೆ ಕೊಡೋದನ್ನ ತಪ್ಪಿಸಿ ಹೆಣ್ಮಕ್ಳಿಗೆ ಯಾಕೆ ಕೊಟ್ಟಿದ್ದು ಅಂದ್ರೆ ಹೆಣ್ಮಕ್ಳಾದ್ರೆ ಮನೆಯಲ್ಲಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾರೆ, ಅವರನ್ನ ವಿದ್ಯಾವಂತರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾರೆ, ಆ ಕೊಡುವಂತ ಹಣ ಸದುಪಯೋಗ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಹೆಣ್ಮಕ್ಳ ಖಾತೆಗೆ ಹಣ ಕೊಡ್ತಿದ್ದೆವು ಹೊರತು ಪುರುಷರು ಕೊಡಬಾರದು ಅಂತಕ್ಕಂಥ ದೃಷ್ಟಿಯನ್ನ ಆ ದೃಷ್ಟಿಯಿಂದ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ಕೊಡುವಂಥದ್ದು. ಈಗ ಬಸ್ ನಿಮ್ಮ ಊರಿಂದ ಬಸ್ ಗೌರ್ಮೆಂಟ್ ಬಸ್ ಗೋರಿಬಿಟ್ಟು ಹೋಗ್ತಿದ್ದ ನೀವು ನೀವ್ಯಾರು ಜಾಸ್ತಿ ಕಲಿಕಾಲೆಲ್ಲ ಹೆಚ್ಚು ಗೋರಿಬಿಟ್ಟಿಗೆ ಎಲ್ಲ ಬಡ ಜನ ಈ ಊರು ಎಲ್ಲ ಗೋರಿಬಿಟ್ಟು ಮನೆ ಕಟ್ಕೊಂಡ್ಬಿಟ್ಟವ್ರು ಅಲ್ಲಿ ಇಲ್ಲಿ ಹೋಗಿ ಗೋರಿಬಿಟ್ಟು ಹೋಗಿ ಅಂತಂದ್ರೆ ನಾವೊಂದು ಮುಂಚೆ ಸರ್ಕಾರಿ ಬಸ್ಸೇ ಇರಲಿಲ್ಲ ನಿಮ್ಮ ಊರಿಂದ, ನಾನು ಸರ್ಕಾರಿ ಬಸ್ ಹಾಕ್ಸಿದ್ದೆ, ನನಗೆ ಯಾರೋ ಒಂದು ಮಾಹಿತಿ ಹೇಳಿದ್ರು ಸರಿ ಇದೆಯೋ ಕಂಪ್ನಿಯೋ ಕೊಟ್ಟಿಲ್ಲ, ಯಾರೋ ಒಬ್ಬ ಇಲ್ಲಿನ ಮಗಳಿಗೆ ದಿವಸ ಆಟೋ ರಿಕ್ಷಾಗೆ 30 ರೂಪಾಯಿ ಕೊಟ್ಟು ಓದಲಿಕ್ಕೆ ಗೋರಿಬಿಟ್ಟೂರಿಗೆ ಕಳಿಸ್ತಾವ್ರೆ ಕಡಗತ್ತೂರಿಂದ ಅಂತೇಳಿ ನನಗೆ ಯಾರು ಮಾಹಿತಿ ಹೇಳಿ, ಅವ್ರಿಗೆ ಕೂಲಿ 100 ರೂಪಾಯಿ ಇಟ್ಗೆ ಕೊಡತ್ತೆ ಇಟ್ಗೆ ಕೊಡಕ್ ಹೋಗ್ತಾರೆ ಅವ್ರಿಗೆ 100 ರೂಪಾಯಿ ಬರ್ತದೆ ಸರ್, ಆ 100 ರೂಪಾಯಿನಲ್ಲಿ 30 ರೂಪಾಯಿ ಅವ್ರ ಮಗಳನ್ನ ಗೋರಿಬಿಟ್ಟೂರು ಸ್ಕೂಲಿಗೆ ಕಳಿಸ್ಲಿಕ್ಕೆ ಆಟೋ ಕೊಡ್ತಾನೆ ದಿವಸ ಅಂತೇಳಿ, ಆ ಕೂಡಲೇ ನಾನು ಸರ್ಕಾರಿ ಬಸ್ ಅನ್ನ ಈ ಊರಿಂದ ಗೋರಿಬಿಟ್ಟೂರಿಗೆ ಓಡಿಸುವಂತ ಕೆಲಸ ನಾನು ಮಾಡಿದ್ದೆ. ಹೌದು ಅವರು ಆಮೇಲೆ ನಾನು ಬರೋಕೆ ಇಲ್ಲ ಯಾರಿಗೂ ಸಂದರ್ಭದಲ್ಲಿ ಎಲ್ರಿಗೂ ಅಲ್ಲ ಬಹಳ ಜನಕ್ಕೆ ಬರೋಲ್ಲ ಅಷ್ಟೇ ಬನ್ನಿ ಅಂತ ನೆನಪಿಸ್ತಾ ಇದ್ದೆ. ಹೀಗೆ ಏನು ಕಡಗತ್ತೂರಿನಲ್ಲಿ ಅಭಿವೃದ್ಧಿ ಆಗಬೇಕು, ಈ ಊರು ಇನ್ನು ಹೆಚ್ಚು ಬೆಳೀಬೇಕು ಮತ್ತೆ ಈ ಊರನ್ನು ಕೂಡ ರಾಷ್ಟ್ರೀಯವಾಗಿ ಕೂಡ ಬಹಳ ಪರಿಣಾಮ ಕಲಿತೀವಿ, ಬಹಳ ಬುದ್ಧಿವಂತಿದ್ದೀರಿ, ರಾಷ್ಟ್ರೀಯದಲ್ಲಿ ಹೋರಾಟದ ಮನೋಭಾವ ಇರ್ತಕ್ಕಂಥ ಜನ ಇದ್ದೀರಿ, ಎಲ್ಲ ಮುಖಂಡರುಗಳಿದ್ದೀರಿ, ಯಾರು ಏನು